ಸ್ವರಾಜ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಪವನ್ ಪ್ರಭು. ಇನ್ನು ಹುಬ್ಬಳ್ಳಿಯ ತೋಟವಿಯಕ್ಕಲದ ಮುಲ್ಲಾವಣೆ ಜಿಲ್ಲಾಡಳಿತ ರಾತ್ರಿ ವೇಳೆಯೂ ಕೂಡ ಕಟ್ಟೆಚ್ಚರ ವಹಿಸಿದೆ. ಸಾರ್ವಜನಿಕರು ಹೊರಗಡೆ ಬರದಂತೆ ಜಿಲ್ಲಾಡಳಿತ ಮೈಕ್ ಮೂಲಕ ಸಾರ್ವಜನಿಕರಿಗೆ ಮನವಿ ಮಾಡುತ್ತಿದ್ದಾರೆ. ಇನ್ನು ಸೋಂಕು ಪತ್ತೆಯಾದ ವ್ಯಕ್ತಿ ಪ್ರದೇಶದ ಸುತ್ತಮುತ್ತು ಪೊಲೀಸರು ಬ್ಯಾರಿಗೇಟ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ. ಅವರ ನಿವಾಸ ಹಾಗೂ ಸುತ್ತಮುತ್ತಲಿನ ಸ್ಥಳವನ್ನ ಕ್ವಾರಂಟೈನ್ ಪ್ರದೇಶವನ್ನಾಗಿ ಮಾರ್ಪಾಡಾಗಿದೆ. ಇನ್ನು ಮನೆ ಬಿಟ್ಟು ಹೊರಗಡೆ ಬರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ವ್ಯಕ್ತಿಯಲ್ಲಿ ಕಂಡು ಬಂದಿದ್ದರಿಂದ ಈ ಏರಿಯಾದ ಸುತ್ತಮುತ್ತಲು 3 ಕಿಲೋಮೀಟರ್ ವರೆಗೆ ಕಂಟೈನ್ಮೆಂಟ್ ನಿರ್ಬಂಧಿತ ಪ್ರದೇಶ ಅಂತ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದರಿಂದ ತಾವು ನಾಳೆಯಿಂದ ಹಾಗೂ ಇವತ್ತಿನಿಂದಲೇ ತಮ್ಮ ಮನೆ ಬಿಟ್ಟು ಯಾರು ಹೊರಗೆ ಬರದು ಕೂಡದು. ಹೊರಗೆ ಬಂದಲ್ಲಿ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಲಾಗುವುದು. ಇದು ಸರ್ಕಾರ ಹಾಗೂ ಜಿಲ್ಲಾಡಳಿತ ವತಿಯಿಂದ ತಮ್ಮಿಂದ ಆದೇಶಿಸಲಾಗಿದೆ. ಈ ಕಾರಣಕ್ಕಾಗಿ ಎಲ್ಲ ಸಾರ್ವಜನಿಕರು ಸಹ ಸಹಕರಿಸಬೇಕು, ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು, ಜಿಲ್ಲಾಡಳಿತವೊಂದಿಗೆ ಸಹಕರಿಸಬೇಕಂತೇಳಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಎಲ್ಲಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡದ ಅನುಪವನ್ ಪ್ರಭು.